ಚಂದು ಏನಮ್ಮ ಬೆಳಗ್ಗೆ ಬೆಳಗ್ಗೆ ನಾನು ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದಿನಿ ತುಂಬಾನೇ ಸಂತೋಷ ಆಯ್ತು ಹುಡುಗ ಏನಮ್ಮ ಅದಕ್ಕೆ ತಾನೆ ನಿಮ್ಮ ಹತ್ರ ಬಂದಿರೋದು ಓ ಹುಡುಗನು ನಾನೇ ಹುಡುಕಬೇಕಾ ಯಾರು ಬೇಕು ಹೇಳು ಇಂಜಿನಿಯರ್ ಲಾಯರ್ ಇಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಇಲ್ಲ ಪೈಲಟ್ ಬೇಕಾ ಚಿ 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 ಪೈಲಟ್ ಬೇಡ ಪೇಷಂಟ್ ಬೇಕು ನಾನು ನಿಮ್ಮ ಹಾಸ್ಪಿಟಲ್ಗೆ ಬರ್ತೀನಿ 2 3 ದಿವಸದಲ್ಲಿ ಟಿಕೆಟ್ ತಗೊಳ್ಳೋನಿದ್ರೆ ಹೇಳಿ ನಾನು ಅವನೇ ಮದುವೆ ಆಗೋದು ಮೌ ಏನ್ ಬೋಲ್ಟ್ ಗೆ ಲೂಸ್ ಆಗಿದೆ ನಿಮಗೆ ಹಾ ಇದನ್ನ ಹೀಗೆ ಮಾತಾಡ್ತಿದ್ಯಾ ಅಲ್ಲ ಮದುವೆ ಆಗಬೇಕಾದ್ರೆ ಮೊದಲು ಹುಡುಗನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅವನ ಫಿಟ್ನೆಸ್ ಸರ್ಟಿಫಿಕೇಟ್ ತಗೋತಾರೆ ಡಾಕ್ಟರ್ ಹತ್ರ ಅಂತದ್ರಲ್ಲಿ ನೀನು ಯಮುನ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡ್ರೆ ಹುಡುಗನ ಕೇಳ್ತಾ ಇದೀಯಲ್ಲ ಏನ್ ಬುದ್ಧಿಗಿದೀಯಾ ನಿಮಗೆ ತಪ್ಪೇನಿದೆ ಅಂಕಲ್ ತಪ್ಪೇನಿದೆ ಅಂತ ಬೇರೆವರ ದೃಷ್ಟಿಯಲ್ಲಿ ನಾನು ಮದುವೆ ಆಗಬೇಕು ಇದನ್ನ ಬಿಟ್ರೆ ಬೇರೆ ದಾರಿನೇ ಇಲ್ಲ ಅದಕ್ಕೆ ಅಂಕಲ್ ಒಪ್ತಾರೇನಮ್ಮ ಅವರಿಗೆ ನನ್ನ ಮದುವೆ ಆಗೋದು ಮುಖ್ಯ ನನಗೆ ನನ್ನ ಆಸ್ತಿ ಮುಖ್ಯ ಒಂದು ವೇಳೆ ನಾನು ಒಪ್ಪಿದ್ರೆ ಐ ಡೋಂಟ್ ಕೇರ್ ಏನೋ ನಮ್ಮ ತಂದೆ ಫ್ರೆಂಡ್ ನಮ್ಮ ಡಾಕ್ಟರ್ ಅಂಕಲ್ ಅಂತ ನಿಮ್ಮ ಹತ್ರ ಬಂದೆ ಬೆಂಗಳೂರಲ್ಲಿ ಹೆಲ್ದಿ ಆಗಿರೋದಕ್ಕಿಂತ ಪೇಷಂಟ್ಸ್ ಜಾಸ್ತಿ ಇದ್ದಾರೆ ಯಾವನ್ನೋ ಕರ್ಕೊಂಡು ಬರ್ತೀನಿ ಮದುವೆ ಆಗ್ತೀನಿ ಏನೋ ಆಗುತ್ತೋ ಇಲ್ವೋ ನಿನ್ನ ಹಣೆಲ ಅದೇ ಬರ್ದಿರಬೇಕಾದ್ರೆ ಅದನ್ನ ಯಾರು ಚೇಂಜ್ ಮಾಡಕಾಗಲ್ಲ ಇವನನ್ನ 10 ನಿಮಿಷ ಇರ್ತಾನೆ ಅಷ್ಟೇ ಏನ್ ಅಂಕಲ್ ನೀವು ತಮಾಷೆ ಮಾಡ್ತಿದೀರಾ ಅಟ್ ಲೀಸ್ಟ್ ಒಂದು ವಾರನಾದರೂ ಬದುಕಿರೋದು ಬೇಡವಾ ಹೌದಲ್ವಾ ಸರಿ ಮುಂದೆ ಬಾ ನಮಸ್ಕಾರ ಸರ್ ಏನಪ್ಪ ಇಂಜೆಕ್ಷನ್ ತಗೊಂಡ್ಯಾ ತಗೊಂಡೆ ಕುಂಡೆ ಉರಿತಾ ಇದೆ ಸರ್ ಉಜ್ಜಿಗೋ ಇವನೊಂದು 7 ದಿವಸ ಬದುಕಿರಬಹುದು ನೀನು ಹೂ ಅಂದ್ರೆ ಸಾಯಂಕಾಲನೇ ಮುಹೂರ್ತ ಏನ್ ಅಂಕಲ್ ನಾನು ಮನೆಯವರಿಗೆಲ್ಲ ಫೂಲ್ ಮಾಡ್ತಾ ಇದೀನಿ ನಾನು ಮದುವೆ ಆಗೋ ಗಂಡು ಬೇರೆವರ ಕಣ್ಣಿಗೆ ಪೇಷಂಟ್ ತರ ಕಾಣಬಾರದು ಅಷ್ಟೇ ಅದು ಕರೆಕ್ಟ್ ಏನು ನಡಿ ಮುಂದೆ ಹೋಗೋಣ ಅಯ್ಯೋ ನಿನಗೆ ಗುದ್ದೆ ಇದೆಯಾ ಈ ಬಾಗ್ಲಕ್ಕೆ ಮತ್ತೆ ತೆಗಿತಾ ಇದೀಯಾ ಯಾಕೆ ಅಂಕಲ್ ಒಳಗಡೆ ಒಬ್ಬ ಟಿಪಿಕಲ್ ಪೇಷಂಟ್ ಇದಾನೆ ಟಿಪಿಕಲ್ ಪೇಷಂಟಾ ಲೂಸ್ ನನ್ನ ಮಗ ಹಾಗಾದ್ರೆ ನೋಡಲೇಬೇಕು ಅಯ್ಯೋ ನೀನು ಒಳಗಡೆ ಹೋದ್ರೆ ಹೆಚ್ಚು ಕಮ್ಮಿ ಆದ್ರೆ ನಾ ಜವಾಬ್ದಾರಿ ಅಲ್ಲ ಯಾಕೆ ಅಂಕಲ್ ಪ್ಲೀಸ್ ಪ್ಲೀಸ್ ಅಂಕಲ್ ಪ್ಲೀಸ್ ಓಕೆ ಇಲ್ಲಿಂದ ನೋಡು ಇಲ್ಲಿಂದನೇ ಸರಿ ट्रीटमेंट इल्ल बदकिरो दिन बहुत जालिया बदकिरतान बड़ी मग ते तारू अनाथ अंकल हलो Excuse me. Shut up. ಸ್ವಲ್ಪ ನೋಡಿ ಕಾಮನ್ ಸೆನ್ಸ್ ಇದೆ ಏನ್ರಿ ನಿಮಗೆ ನಾನು ಊಟ ಮಾಡ್ತಾ ಇರೋದು ಕಣ್ ಕಾಣಿಸ್ತಾ ಇಲ್ಲ ಒಬ್ಬ ಮನುಷ್ಯ ಊಟ ಮಾಡುವಾಗ ನಿದ್ದೆ ಮಾಡುವಾಗ ಇನ್ನೊಂದು ಮುಖ್ಯವಾದ ಸಮಾಚಾರ ಮಾಡುವಾಗ ಡಿಸ್ಟರ್ಬ್ ಮಾಡಬಾರದು 7 ಜನ್ಮದ ಪಾಪ ಬರುತ್ತೆ ಓಕೆ ಓಕೆ ಆಮ್ ಐ ರೈಟ್ ಡಾಕ್ಟರ್ ಎಸ್ ಎಸ್ 100% ಅಂಡರ್ಸ್ಟ್ಯಾಂಡ್ ನಾನು ಆಗ್ಲೇ ಹೇಳಿದಿನಲ್ಲ ಓಕೆ ಓಕೆ ನಿಮ್ಮ ಮುಕ್ಸಿ ಎದ್ದೋರು ಬರ ಮುಕ್ಸಿ ಅದು ನಾನು ಊಟ ಮಾಡ್ತಾ ಇದೀನಿ ಏನಿದೆ ಆಮೇಲೆ ಮಾತಾಡ ದೂರ ನಿಂತ್ಕೋ ಚಂದು ಲಿಸನ್ ಮೀ ಅವನ ನಾನು ಅದು ವಾಟ್ ಇಸ್ ದ ಮ್ಯಾಟರ್ ಏನ್ ಸಮಾಚಾರ ಮುಖ್ಯವಾದ ಸಮಾಚಾರನೇ ಅವಳು ಚಂದು ಅಂತ ಹಲೋ ನೀವು ಚಂದು ಅಂತೀರಾ ಅವ್ರು ಹಲೋ ಅಂತಾರೆ ಯಾವ್ದು ಒರಿಜಿನಲ್ ಹೆಸರು ಅವಳ ಹೆಸರು ಚಂದು ಅಂತ ಹಾರ್ಟ್ ಪೇಷಂಟ್ ಅಂತ
ಒಂದ್ ನಾಲ್ಕು ದಿವಸ ನೆಮ್ಮದಿಯಾಗಿ ಬದುಕಕ್ಕೆ ಬಿಡಲಿಲ್ಲಮ್ಮ. ಗೋಪಿ ಗೋಪಿ ಸದ್ಯ ಬದುಕಿದೆಯಲ್ಲ. ಅಲ್ಲ ಡಾಕ್ಟ್ರೆ, ಮದುವೆ ಸ್ವರ್ಗದಲ್ಲಿ ನಿಶ್ಚಯ ಆಗುತ್ತೆ ಅಂತ ಹೇಳ್ತಾರೆ, ನೀವು ನರ್ಸಿಂಗ್ ಹೋಮ್ ಅಲ್ಲಿ ನಿಶ್ಚಯ ಮಾಡಿಸ್ತಾ ಇದ್ದಿರಲ್ಲ, ಮದುವೆ ಅಷ್ಟೊಂದು ಚೀಪ್ ಆಗೋಯ್ತಾ? ಅದು ಸರಿ, ಇಂಡಿಯಾ ಪಾಪ್ಯುಲೇಷನ್ 100 ಕೋಟಿ ದಾಟ ಹೋಗ್ತಾ ಇದೆ, ಇನ್ನೇನ್ ಮಾಡ್ತಾರೆ? ಏನ್ ಹುಡುಗಿ ಇಷ್ಟೊಂದು ಸ್ಪೀಡ್ ಆಗಿದ್ದಾಳೆ, ಬಿಟ್ಟು ಸೋಮನ ಇಲ್ಲೇ ಮಾಡತರ ಕಾಣ್ತಾಳೆ. ನೋಡು ಗೋಪಿ, ಅವಳು ನನ್ನ ಸ್ನೇಹಿತನ ಮಗಳು, ಒಂದು ತಿಂಗಳಿಂದ ಒಂದೇ ಹಠ. ಏನಂತ, ಅವಳು ಮದುವೆ ಆಗೋದಾದ್ರೆ ನಿನ್ನೆ ಆಗೋದು ಅಂತ. ಏನ್ ಮದ್ವೆ ಅಂದ್ರೆ ಹುಡುಗಾಟ ಆಗೋಯ್ತಾ? ದೊಡ್ಡವ್ರೆಲ್ಲ ಬಂದು ನೋಡ್ಬೇಕು ಮುಹೂರ್ತ, ದಿನ, ನಕ್ಷತ್ರ, ಗಳಿಗೆ, ದಿನ, ಒತ್ತು ಪತ್ತೆ ಎಲ್ಲ ಫಿಕ್ಸ್ ಮಾಡ್ಬೇಕು, ಅದಾದ್ಮೇಲೆ ಮದ್ವೆ. ನೀವೇನ್ ಮಿಠಾಯಿ ಕೇಳೋತರ ಬಂದು ಮದ್ವೆ ಮಾಡ್ಕೊಂಡ್ ಕೇಳ್ತಾ ಇದೀರಾ? ನಾನಿದ್ದೀನಿ, ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ಏನ್ ನೋಡ್ಕೋತೀರಾ? ಹೌದಪ್ಪ, ಹುಡುಗಿ ಗೊಂಬೆ ತರ ಇದ್ದಾರೆ, ಮದ್ವೆ ಮಾಡ್ಬೇಕು ಕುಮಾರಪ್ಪ. ಗೊಂಬೆ ತರ ಇದೀನಲ್ಲ, ಕೋತಿ ತರ ಇದೆ, ಮದುವೆ ಮಾಡ್ಕೋಬೇಕಾ? ಮಾಡ್ಕೊಂಬ್ರಪ್ಪ, ತಪ್ಪೇನಾಗಲ್ವಾ? ಇಲ್ಲ ಇಲ್ಲ, ಹಾಗಾದ್ರೆ ಒಂದು ಕಂಡೀಷನ್. ಏನು ಕಂಡೀಷನ್? ನಾನು ಇವಳು ಕುತ್ತಿಗೆ ತಾಳಿ ಕಟ್ಟಬೇಕಾದ್ರೆ ಈ ಹಾಸ್ಪಿಟಲ್ ಇರೋ ಪೇಷಂಟ್ಗಳೆಲ್ಲ ಬಂದು ನಾನು ಎದುರು ಕೂತ್ಕೋಬೇಕು. ಆಗಲ್ಲ ಅಂದ್ರೆ ಹೇಳಿ ಮದುವೆ ಕ್ಯಾನ್ಸಲ್. ಓಕೆಪ್ಪ, ಈ ಆಸ್ಪತ್ರೆ ಇರೋ ಪೇಷಂಟ್ ಸಾಲದೆ ಹೋದ್ರೆ ಬೇರೆ ಆಸ್ಪತ್ರೆಯಿಂದ ಕರೆಸ್ತೀನಪ್ಪ, ಸರಿ ತಾನೆಪ್ಪ? ಒಪ್ಕೊಳ್ಳಿ ಗೋಪಿ, ಒಪ್ಕೊಳಪ್ಪ, ಒಪ್ಕೋ. ಪ್ಲೀಸ್.